ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನೆಲ್. ಗುರು ಇವತ್ತೊಂದು ಬ್ರೇಕ್ಫಾಸ್ಟ್ ಟೈಮ್ ಗಾಯ್ಸ್. ಎಸ್, ವಾಪಸ್ ಬೇಡರಹಳ್ಳಿಗೆ ಬಂದಿದ್ದೀವಿ. ಅದೇ ಶ್ರೀ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ. ಚೆಡ್ ಹೋಟ್ಲಂದ್ರೆ ಫೇಮಸ್ ಆಗಿರೋ ಈ ಹೋಟ್ಲಿಗೆ ಬ್ರೇಕ್ಫಾಸ್ಟ್ ಮಾಡೋಕೆ ಬಂದಿದ್ದೀವಿ ಗಾಯ್ಸ್. ಎಲ್ಲಿ ಸಿಗೋ ಐಟಮು ಲಿಮಿಟೆಡು, ಮೈನ್ಲಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಆ ಲಾಸ್ಟ್ ಟೈಮ್ ಲಂಚ್ ವೀಡಿಯೋ ಮಾಡಬೇಕಾದ್ರೆ ಓನರ್ ಹೇಳಿದ್ರು, ಬನ್ನಿ ಬ್ರದರ್ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ. ಸೋ ಅದು ರೀಸನ್ ಬಂದಿದ್ದೀನಿ. ಇಲ್ಲಿ ಸಿಗೋದು ತಟ್ಟೆ ಇಡ್ಲಿ, ಹೇಳಿಕಾಯಿ ಚಿತ್ರಾನ್ನ, ರೈಸ್ ಬಾತು, ಪೂರಿ, ಇಷ್ಟೇ ಐಟಮು. ಸೊ ಹೋಗಿ ತೊಗೊಂಡು ಟ್ರೈ ಮಾಡಿ, ಟೆಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸ ನೋಡಿದ್ರೆ ಲೈಕ್, ಶೇರು, ಕಮೆಂಟು ಮರೆಯದೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಈಗ ಫಸ್ಟ್ ಟೈಮ್ ತೊಗೊಂಡಿದ್ದೀನಿ. ಇಟ್ಸ್ ಆ್ಯನ್ ತಟ್ಟೆ ಇಡ್ಲಿ, ಬಿಸಿ ಬಿಸಿ ತಟ್ಟೆ ಇಡ್ಲಿ ಗೈಸ್. ಇಲ್ಲೊಂದು ಅಂದಾಜಾಗಿ ಒಂದು 1,000 to 1,500 ಇಡ್ಲಿ ತನಕ ಮಾಡ್ತಾರೆ. ಅದು ನಾರ್ಮಲ್ ವೀಕ್ ಡೇಸಲ್ಲಿ, ವೀಕೆಂಡ್ ಆದರೆ ಇನ್ನೂ ಜಾಸ್ತಿ ಆಗುತ್ತೆ. ನಾನ್ ಸ್ಟಾಪ್ ಆಗ್ತಾನೆ ಇದ್ದಾರೆ ಗೈಸ್. ಜೊತೆಗೆ ಕೆಂಪು ಚಟ್ನಿ, ಹುರುಗಡ್ಲೆ ಚಟ್ನಿ ಕೊಟ್ಟಿದ್ದಾರೆ. ಆಮೇಲೆ ವಡೆ, ಕ್ರಿಸ್ಪಿ ಕ್ರಿಸ್ಪಿ ಮಸಾಲ ವಡೆ. ಲುಕ್ ಅಟ್ ದಿಸ್, ಹೇಗಿದೆ ಅಂತ. ಬೆಸ್ಟ್ ಚಟ್ನಿ, ಚಟ್ನಿನೇ ಅದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು. ಸಿಕ್ಕಾಪಡೆ ಸಕ್ಕದಾಗಿದೆ ಗೈಸ್. ಇಡ್ಲಿ ಅಂತೂ ಸ್ವಲ್ಪ ಹಾಕಿ ಆರ್ಟ್ ಬಾಕ್ಸಲ್ಲಿ ತೊಗೊಬಂದು ಇಟ್ಕೋತಿದ್ದಾರಲ್ಲ, ಓವರ್ ಸಾಫ್ಟ್ ಇಲ್ಲ ಅಂತ ಹೇಳ್ಬೋದು. ಬಟ್ ಸ್ಟಾರ್ಟಿಂಗ್ ಬಿಟ್ಟಿದ್ದಾಗ ಸ್ವಲ್ಪ ಗಂಟಲು ಸಿಗಾಕೊಂಡಾಗ ಒಂದು ಫೀಲು. ಬಟ್ ಚಟ್ನಿ ಅಂತೂ ಕ್ಲಾಸ್ ಆಗಿದೆ. ಬೆಸ್ಟ್ ಗೈಸ್, ಚಟ್ನಿ ಸ್ವಲ್ಪ ಜಾಸ್ತಿ ಹಾಕೊಂಡ್ಕೊಂಡು, ಬಿಕಾಸ್ ಇಲ್ಲಿ ಸೆಲ್ಫ್ ಸರ್ವಿಸ್ ಥರನೇ ಆರಾಮಾಗಿ ನೀವು ಎಷ್ಟು ಬೇಕೋ ಹಾಕ್ಕೊಂಡು ಹೊಟ್ಟೆ ತುಂಬ ತಿನ್ಬೋದು. ಇಡ್ಲಿಗೆ ಈ ಚಟ್ನಿ ಅಂತೂ ಡ್ಯಾಮ್ ಗುಡ್ ಅಂತ ಹೇಳ್ಬೋದು. ಆ ಇಡ್ಲಿ ಫುಲ್ ಅಂಡ್ ಫುಲ್ ಆ ಗ್ರೈನಿ ಟೆಕ್ಸ್ಚರು, ಸ್ವಲ್ಪ ಸ್ವಲ್ಪ ಕಚ್ಚಬೇಕಾದ್ರೆ ಆ ಜ್ಯೂಸಿ ಫ್ಲೇವರ್ ಚಟ್ನಿ ಇನ್ನೊಂದು ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ಮತ್ತು ವಡೆ ಎಲ್ಲೇ ಹೋದರೂ ಪುಟಾಣಿ ಪುಟಾಣಿ ವಡೆ ಕೊಡ್ತಿದ್ರಲ್ಲ, ಅಂತೂ ಎಷ್ಟು ದೊಡ್ಡದಿದೆ ನೋಡಿ. ಕ್ರಿಸ್ಪಿ ಹೇಗಿದೆ ಅಂತ ನೋಡೋಣ. ಕ್ರಿಸ್ಪಿ, ಲಿಟ್ರಲಿ ಸೌಂಡ್ ಕೇಳಿಸ್ಬೋದು ಅನ್ಸುತ್ತೆ ನಿಮಗೆ. ಕರುಮ್ 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 ಅಂತ ಇದೆ, ಒಳಗಡೆ ಲೈಟ್ ಸಾಫ್ಟ್ ಇದೆ. ಬಟ್ ವಡೆ ಅಂತೂ ಕ್ಲಾಸಿಕ್, ಸೂಪರ್ ಕ್ರಿಸ್ಪಿ. ಬೆಸ್ಟು. ಇದಂತೂ ಜಾಗ ದೊಡ್ಡದು, ಶೆಡ್ ಥರ ಹಾಕ್ಕೊಂಡಿದ್ದಾರಲ್ಲ. ಆಲ್ರೆಡಿ ಈಗ ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗ್ತಾಯಿದೆ. ಲಂಚ್ಗೆ ಸ್ಟಾರ್ಟ್ ಮಾಡಿಬಿಟ್ರು. ಲಾಟ್ 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 ಆಗಿ ತುಂಬ ದುಂಡು ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾಯಿದ್ದಾರೆ. ಇಡ್ಲಿ ಲಾಸ್ಟ್ ಬೈಟ್ ತಿಂದು ನೆಕ್ಸ್ಟ್ ಮೂಟು ನೆಕ್ಸ್ಟ್ ಐಟಮ್ ಗೈಸ್. ಸ್ವಲ್ಪ ಜಾಸ್ತಿ ತೊಗೊಂಡು ಚಟ್ನಿನ ಬೆಸ್ಟು. ಆ ಓವರ್ ಫ್ಲೋಡ್ ಫೀಲಿಂಗ್ ಇದೆಯಲ್ಲ ಬಾಯ್ ಒಳಕ್ಕೆ, ಕ್ಲಾಸಿ ಅಂತ ಹೇಳ್ಬೋದು. ಇದರ ಪ್ರೈಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ತಿಳಿಸ್ತೀನಿ ಗೈಸ್. ಜಸ್ಟ್ ಗೋ ಒನ್ ಚೆಕ್ ಇಟ್ ಔಟ್. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಇದೆ ಈ ಜಾಗ. ನಾನಿಲ್ಲಿ ಲಂಚ್ ಮಾಡಿದ್ದೀನಿ. ಆ ವೀಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮೇಯ್ನ್ಲಿ ಇವ್ರ ಕಾನ್ಸೆಪ್ಟು ಬಜೆಟ್ ಫ್ರೆಂಡ್ಲಿ ಸರ್ವ್ ಇಸ್ ಥರ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಐಟಮ್ ಏನಿದೆ ಅಂತ ಟ್ರೈ ಮಾಡಿ ನೋಡೋಣ, ಬನ್ನಿ. ಈಗ ನೆಕ್ಸ್ಟ್ ಐಟಮು ಈ ಜಾಗದ ಫೇಮಸ್ ಗೈಸ್, ಎರಳಿಕಾಯಿ ಚಿತ್ರಾನ್ನ. ಜೊತೆಗೆ ಕೆಂಪು ಚಟ್ನಿ ತೊಗೊಂಡಿದ್ದೀನಿ. ಲುಕ್ ಅಟ್ ದಿಸ್, ಹೇಗಿದೆ ಅಂತ. ಈ ಚಟ್ನಿ ಅಂತೂ ಅಷ್ಟು ಕ್ಲಾಸ್ ಆಗಿದೆ ಗೈಸ್. ಫಸ್ಟ್ ಬೈಟ್. ಚಿಕ್ಕ ಚಿಕ್ಕ ಚಿಕ್ಕದಾಗ ಉರಿದಾಲ್ ಬಾಯ್ ಸಿಗ್ತಾ ಇದೆ. ಕಟ್ಟಕ್ 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 ಅಂತ ಒಂಥರ ಒಳ್ಳೆ ಟೇಸ್ಟ್ ಗೈಸ್. ಈ ಚಟ್ನಿ ಅಂತೂ ಸ್ಪೈಸಿ ಟಚ್ಗೆ ಕ್ಲಾಸ್ ಇದೆ. ಲೆಮನ್ ರೈಸ್ ಈರುಳ್ಳಿ ಜಾಸ್ತಿ ಹಾಕಿದ್ದಾರೆ. ಕಚ್ಚಬೇಕಾದ್ರೆ ಒಂಥರ ಆ ಸಿಟ್ರಿಕ್ ಫ್ಲೇವರ್ದು ಸ್ವೀಟಿಶ್ ಆಗಿ ಸಕ್ಕದಾಗಿದೆ. ಚಿತ್ರಾನ್ನ ಅಂದರೆ ಈ ಥರ ಮಾಡಬೇಕಾಗುತ್ತೆ. ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚಿತ್ರಾನ್ನ ಒಂಥರ ಒಳ್ಳೆ ಟೇಸ್ಟ್ ಅಂತ ಹೇಳ್ಬೋದು. ಹ್ಞೂ
ಫ್ಲೇವರ್ ಬರುತ್ತಲ್ಲ ಸಿಟ್ರಿಕ್ ಫ್ಲೇವರು ಶಾರ್ಪ್ ಆಗಿದೆ ಟೇಸ್ಟ್ ಅಂತ ಹೇಳ್ಬೋದು. ಎರಡಿಗೆ ಹಾಕಿರ್ತಾರಲ್ಲ ಒಂಥರ ಫ್ಲೇವರೇ ಸ್ವಲ್ಪ ಶಾರ್ಪಾಗಿ ಸೂಪರ್ ಆಗಿದೆ. ಇದಾಗುವಂತೂ ತಿಂಡಿಗೆ ಮತ್ತು ಊಟಕ್ಕಂತೂ ಬೆಸ್ಟ್ ಜಾಗ ಅಂತ ಹೇಳ್ತೀನಿ. ಬಿಕಾಸ್ ಇಲ್ಲಿ ಸಿಗೋದೇ ಲಿಮಿಟೆಡ್ ಐಟಮು. ಇಡ್ಲಿ, ಚಿತ್ರಾನ್ನ ತೊಗೊಂಡಿದ್ದೀನಿ, ರೈಸ್ ಬಾತ್ ಇದೆ, ಪೂರಿ ಇದೆ, ವಡೆ ಹಾಕ್ತಾರೆ, ಮತ್ತೆ ಯಾವ್ದಾದ್ರೆ ಮುದ್ದೆ ಉಪ್ಸಾರು ಆ ಥರ. ಮೇಯ್ನ್ಲಿ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಟೇಸ್ಟಾಗಿ ಫುಡ್ ಕೊಡ್ತಾ ಇದ್ದಾರೆ. ಗೈಸ್ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್, ದಟ್ ಈಸ್ ರೈಸ್ ಬಾತ್. ಗೈಸ್ ಇದಾದ್ಮೇಲೆ ಪೂರಿ ಇದೆ, ಬಟ್ ನನಗೆ ಸಾಕು ಸ್ಟಾಪ್ ಅಂತ ತೊಗೊಂಡಿದ್ದೀನಿ. ಈಗ ಲುಕ್ ಅಟ್ ದಿಸ್ ಹೇಗಿದೆ ಅಂತ. ಒಂದು ಪ್ಲೇನ್ ರೈಸ್ ಬಾತು, ಸೇಮ್ ಆ ಚಟ್ನಿ, ಸೂಪರ್ ಗೈಸ್. ಒಂದು ಅಥೆಂಟಿಕ್ ಟೆಂಪಲ್ ಸ್ಟೈಲ್ ಅಂತ ಹೇಳ್ಬೋದು ಆ ಥರ ಇದೆ ರೈಸ್ ಬಾತು. ಒಂದು ಪ್ಲೇನ್ ಒಣಮೆಣಸಿನಕಾಯಿ ಎಲ್ಲ ರುಬ್ಬಾಕಿ ಆ ಥರ ಒಂದು ಮಸಾಲ ಹಾಕಿ ಮಾಡಿದ್ದಾರೆ. ಒಳ್ಳೆ ಸ್ಪೈಸಸ್ಸು, ಕ್ಲಾಸ್ ಆಗಿದೆ ಟೇಸ್ಟ್ ಅಂತೂ. ಚಿಕ್ಕ ಚಿಕ್ಕದಾಗ ಅವಾಗವಾಗ ಬಟಾಣಿ ಸಿಗುತ್ತೆ. ನಾನು ತೊಗೊಂಡು ಸ್ವಲ್ಪ ಆಯಿತು, ಬಿಸಿ ಸ್ವಲ್ಪ ಕಡಿಮೆ ಇದೆ, ಬಹಳ ಸ್ಪೈಸಿ ರಿಚ್ ಹಾಗೆ ಇದೆ. ಒಂದು ಫೀಲು ಆ ಮಸಾಲ ಹೋದು ಘಮ ಎಲ್ಲ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಹಾಗೆ ಚಟ್ನಿ ತೊಗೊಂಡು ಎಸ್ ಒಂದು ಒಳ್ಳೆ ಬೈಟ್ ಗೈಸ್. ಫಸ್ಟು ಬರೋತೀನಿ, ಒಂದು ಡ್ರೈ ಫೀಲು, ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ವೆಟ್ಟಾಗಿ ಸೂಪರಾಗಿ ಸ್ವಲ್ಪ ಮಾಯ್ಸ್ಟ್ ಫೀಲಲ್ಲಿ ಸೂಪರಾಗಿರುತ್ತೆ. ಬಟ್ ಹೀಗೆ ತಿಂದರೆ ಬಾಯ್ ಫುಲ್ ತುಂಬಿಕೊಂಡ ಒಂಥರ ಮಿಕ್ಸರ್ ಆಫ್ ಫ್ಲೇವರ್ಸ್ ಅಂತ ಹೇಳ್ಬೋದು. ಕ್ಲಾಸಿಕ್ ಟೇಸ್ಟು. ಇದರ ಪ್ರೈಸೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಜಸ್ಟ್ ಗೋ ಚೆಕ್ ಇಟ್ ಔಟ್. ಈ ಥರ ನಿಮ್ಮ ಏರಿಯಲ್ಲಿ ಇದ್ದರೆ ಜಸ್ಟ್ ಡೂ ಕಾಲ್ ಮಿ, ನಾನು ಅಲ್ಲೂ ಟ್ರೈ ಮಾಡ್ತೀನಿ. ಮೇಯ್ನ್ಲಿ ಬಜೆಟ್ ಫ್ರೆಂಡ್ ಇದ್ದರೆ ಇನ್ನೂ ಹೆಲ್ಪ್ ಆಗುತ್ತೆ ಎಲ್ರಿಗೂ ಅಂತ ಹೇಳ್ತಾ ಲಾಸ್ಟ್ ಬೈಟ್ ತಿಂದು ಲೆಟ್ಸ್ ಗಿವ್ ಆನ್ ಎಂಡ್. ಸ್ಲೈಟಾಗಿ ವಾಂಗಿಬಾತ್ ಟೇಸ್ಟ್ ನಿಮಗೆ ಸಿಗುತ್ತೆ. ಆ ಫ್ಲೇವರ್ ಆ ಥರ ನಿಮ್ಗೆ ಬಾಯ್ ಬಿಗ್ ಸಿಗ್ದಂಗೆ ಸಿಕ್ತು ನನಗೆ. ಲಾಸ್ಟ್ 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 ತಿನ್ಬೇಕಾದ್ರೆ ಹೋಗೆ ನನಗೊಂದು ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಡು. ನೀವು ಯಾರಾದ್ರೂ ಲಂಚ್ ವೀಡಿಯೋ ಮಾಡಿರ್ತೀನಿ, ಅದು ನೋಡಿದಂದರೆ ಜಸ್ಟು ವಿಸಿಟ್ ಹೋಗಿ ನೋಡಿ ಅದನ್ನು. ಈ ಕಡೆ ಬಂದರೆ ಬಂದು ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಇಲ್ಲ ಲಂಚ್ಗೆ, ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗಾಸ್ ನೀವು ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಇದು ಕನ್ನಡ ಫುಡ್ ಚಾನಲ್.